ಹೇಗಿರ್ಬೇಕು ಅಂತ ಹೇಳಿ ಗಾಯಸಲಿ. ಸೊ ರೂಮ್ ಸೆಟ್ಟಿಂಗ್ಸ್ ನ ನೀವು ನಾನು ಇವಾಗ ಹೇಳ್ತೀನಿ ಗಾಯಸಲಿ. ಸೊ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತೇಳಿ. ಸೊ ಮೊದಲಿಗೆ ರೂಮ್ ನೇಮ್ KB ಸೋಲೋ ಅಂತ ಇರ್ತದೆ. ಸೊ ನೆಕ್ಸ್ಟು ಪಾಸ್ವರ್ಡ್, ಸದ್ಯಕ್ಕೆ ಪಾಸ್ವರ್ಡ್ ಕ್ರಿಯೇಟ್ ಮಾಡಿರ್ತೀನಿ ನಾನು. ಸೊ ನೆಕ್ಸ್ಟು ಕ್ಲಾಸ್ ಸ್ಕ್ವಾಡು, ಸೊ ಬರ್ಮುಡಾ ಇರ್ತದೆ. ಸೊ ಪ್ಲೇಯರ್ಸ್ ಇರ, ಸ್ಪೆಕ್ಟೇಟರ್ ಮಾತ್ರ ಯಾವಾಗಲೂ ಒಂದೇ ಕೊಡಿ. ಸೊ ನೆಕ್ಸ್ಟ್ ಗೇಮ್ಗೆ ಬಂದರೆ, ಸೊ ಕಾಂಪಿಟೇಟಿವ್ ಮೋಡು ಕರೆಕ್ಟ್ ಆಗಿದೆ. ಸೊ 1500 ಇರ್ತದೆ, EP 200 ಇಡಬೇಕು. ಸೊ ಲಿಮಿಟೆಡ್ ಅಮೌಂಟ್ ನೋ ಇರ್ತದೆ. ಸೊ ಕ್ಯಾರೆಕ್ಟರ್ ಸ್ಕಿಲ್ ಎಸ್ ಇರುತ್ತೆ, UAV ಇರೋದಿಲ್ಲ. ಸೊ ಇಲ್ಲಿಗೆ ಬಂದರೆ ಏರ್ ಸ್ಟ್ರೈಕ್ ಇರಲ್ಲ, ವೆಹಿಕಲ್ ಇರಲ್ಲ, ಏರ್ ಡ್ರಾಪ್ ಇರಲ್ಲ, ಫಾಲ್ ಡ್ಯಾಮೇಜ್ ಕೂಡ ಇರೋಲ್ಲ ಗಾಯಸಲಿ. ಸೊ ನೆಕ್ಸ್ಟು ಬಂದರೆ ಎನ್ವೈರನ್ಮೆಂಟು ಡೇನೇ ಇರ್ತದೆ. ಸೊ ನೆಕ್ಸ್ಟು ಇನ್ನು ರೌಂಡು 13 ಇರ್ತದೆ ಗಾಯಸಲಿ. ಸೊ ರೌಂಡ್ 13 ಇರ್ತದೆ. ಸೊ ನೆಕ್ಸ್ಟ್ ಇಲ್ಲಿಗೆ ಬಂದರೆ ಅಬ್ಸರ್ವ್ಗೆ ಬಂದರೆ, ಸೊ ಬ್ಲ್ಯಾಕ್ ಎಮ್ಯುಲೇಟರ್ ಎಸ್ಸೇ ಕೊಡಿ ಗಾಯಸಲಿ. ಬ್ಲ್ಯಾಕ್ ಎಮ್ಯುಲೇಟರ್ ಎಸ್ ಕೊಡಬೇಕು, ಯಾಕಂದರೆ ಇಲ್ಲಿ PC ಪ್ಲೇಯರ್ ಅಲೋ ಇರೋದಿಲ್ಲ. ಸೊ ಓಕೆ, ಎಲ್ಲ ಕೂಡ ಕ್ರಿಯೇಟ್ ಆಗಿದೆ, ರೆಡಿ ಆಗಿದೆ. ಸೊ ಈಗ ಪ್ಲೇಯರ್ಸನ್ನ, ಸೊ ಈಗ ನಾನು ಒಬ್ಬರನ್ನ ಸದ್ಯಕ್ಕೆ, ಸೊ ಪೀಸ್ ಫಾರೂಕ್ ಅವ್ರನ್ನ ರಿಕ್ವೆಸ್ಟ್ ಮಾಡಿದೆ, ಸೊ ಒಂದು ವೀಡಿಯೋ ಮಾಡೋದಕ್ಕೆ, ಸೊ ಸಪೋರ್ಟ್ ಮಾಡಿ ಅಂತೇಳಿ. ಸೊ ಅವರು ಕೂಡ, ಪೀಸ್ ಫಾರೂಕ್ ಕೂಡ ಬರ್ತಾರೆ ಗೈಸ್ ಈಗ. ಸೊ ಪೀಸ್ ಫಾರೂಕ್ ಕೂಡ ಬರ್ತಾರೆ. ಸೊ ಈಗ ಅವರ ನಡುವೆ ಜಸ್ಟ್ ಇದು ಗೇಮ್ ಅಲ್ಲ ಗೈಸಲಿ. ಸೊ ಜಸ್ಟ್ ನಾವೊಂದು, ಸೊ ಒಂದು ವೀಡಿಯೋನ ಇದು ಮಾಡ್ಕೊಳ್ಳೋಕ್ಕೋಸ್ಕರ ಅಷ್ಟೇ. ಸೊ ಗೇಮ್ ಸ್ಟಾರ್ಟ್ ಆಗ್ತದೆ. ಸೊ ನಾನು ಹಿಡಿದ ತಕ್ಷಣ ನೀವು ಗೇಮ್ ಸ್ಟಾರ್ಟ್ ಮಾಡಬೇಕಾಗ್ತದೆ. ಸೊ ಗೇಮ್ ಸ್ಟಾರ್ಟ್ ಆಗಿದ ತಕ್ಷಣ ಮೊದಲ ರೂಲ್ ಹೇಳ್ತೀನಿ, ದಯವಿಟ್ಟು ವೆಯ್ಟ್ ಮಾಡಿ. ಸೊ ಮೊದಲ ರೌಂಡ್ನಲ್ಲಿ ನೀವು ಓನ್ಲಿ ಡೆಸರ್ಟಿಗೆ ಆಡಬೇಕಾಗ್ತದೆ ಗೈಸ್, ಇಲ್ಲಿ ಓನ್ಲಿ ಡೆಸರ್ಟಿಗೆ ಆಡಬೇಕಾಗ್ತದೆ. ಸೊ ಒನ್ ಮೋರ್ ಥಿಂಗ್ ಏನಂತ ಅಂದರೆ, ನೀವು ಬೇಕಾದರೆ ಇದನ್ನು ಏನೋ, ಸೊ ಮಶ್ರೂಮ್ನ ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬೋದು, ಬಟ್ ಇಲ್ಲಿ ಮೆಡಿಕಿಟ್ನ ಮೊದಲಿಗೆ ಆಚೆಗೆ ತೆಗೆದು ಹಾಕಬೇಕಾಗ್ತದೆ ಗೈಸ್, ಇಲ್ಲಿ. ಸೊ ಮೊದಲ ರೌಂಡಿಂದ ಪ್ರತಿ ರೌಂಡಲ್ಲೂ ಕೂಡ ನೀವು ಮೆಡಿಕಿಟ್ನ ಆಚೆ ತೆಗೆದ್ಬಿಟ್ಟು ಹೋಗ್ಬೇಕಾಗುತ್ತೆ. ಸೊ ಒನ್ ಮೋರ್ ಥಿಂಗು, ಸೊ ಈಗ ಗ್ಲೋವಲ್ ಹಾಕಿ ಗ್ಲೋವಲ್ ಮುಂದಿಂದ ನೀವು ಫೈಯರ್ ಮಾಡಬೇಕು, ಗ್ಲೋವಲ್ ಮುಂದಿನ ಫೈಯರ್ ಮಾಡಬೇಕು. ಸೊ ಈ ಥರ ಮನೆ ಪಕ್ಕ ಬಂದು, ಸೊ ವಿತೌಟ್ ಗ್ಲೋವಲ್, ಸೊ ವಿತೌಟ್ ಗ್ಲೋವಲು, ಸೊ ವಿತೌಟ್ ಗ್ಲೋವಲ್ ಬಂದು ತೊಗೊಂಡು ಎಲ್ಲ ಹೊಡೆಯೋ ಆ ಥರ ಇಲ್ಲ. ಗ್ಲೋವಲ್ ಹಾಕ್ಬಿಟ್ಟೆ ನೋಡಿ, ಥರ ಗ್ಲೋವಲ್ ಹಾಕಬೇಕು. ಸೊ ಗ್ಲೋವಲ್ ಹಾಕ್ಬಿಟ್ಟು ಸೈಡಿಂದ ನೀವು ಹೊಡಿಬೇಕಾಗ್ತದೆ. ಸೊ ಯಾವುದೇ ರೀತಿಯ ಈ ಥರ ಮನೆ ಆಗಲಿ, ಸೊ ಇಲ್ಲಿ ನಿಂತ್ಕೊಂಡು ಅವ್ರನ್ನ ಬಂದು, ಸೊ ನೀವು ಹಿಂಗೆ ಗ್ಲೋವಲ್ ಹಾಕಿದ್ರೆ, ಸೊ ಗ್ಲೋವಲ್ ಪಕ್ಕದಲ್ಲೇ ಬಂದು ನೀವು ಹೊಡಿಬೇಕಾಗುತ್ತೆ. ಸೊ ಒನ್ ಮೋರ್ ಥಿಂಗ್, ಇದು ಗೇಮ್ ಸ್ಟಾರ್ಟ್ ಆಗೋದಕ್ಕೆ ಮೊದಲಿಗೆ ನೀವು ಗ್ಲೋವಲ್ನ ಹಾಕ್ಬೇಕಾಗ್ತದೆ. ಸೊ ಅವರು ಕೂಡ ಅಪೋನೆಂಟ್ ಕೂಡ ಗ್ಲೋವಲ್ ಹಾಕ್ತಾರೆ. ಸೊ ಅದಾದ ನಂತರ ಫೈಯರ್ ಮಾಡಬೇಕಾಗ್ತದೆ ಗಾಯಸಲಿ. ಸೊ ಒನ್ಸ್ ಅವ್ರದ್ದೇನಾದರೂ ನೆಟ್ವರ್ಕ್ ಹೋದರೆ ಪ್ರಾಬ್ಲಮ್ ಇಲ್ಲ. ಸೊ ಅಪೋನೆಂಟ್ ಬಂದು ಗ್ಲೋವಲ್ ಹಾಕೋವರೆಗೂ ಮತ್ತೆ ನೀವು ಆಡೋ ಆಗಿಲ್ಲ ಗಾಯಸಲಿ. ಸೊ ಓನ್ಲಿ ಡೆಸರ್ಟ್ ಓನ್ಲಿ ಡೆಸರ್ಟಿಗೆಲ್ಲ ಆಡಬೇಕಾಗ್ತದೆ. ಸೊ ಇದಾದ ನಂತರ ನೆಕ್ಸ್ಟ್ ಏನು ಅಂತ ಹೇಳಿ ಹೇಳ್ತೀನಿ. ಸೊ ನೆಕ್ಸ್ಟ್ ಈ ಎಲ್ಲೂ ಕೂಡ ಬರೀ ಓನ್ಲಿ ಮಾತ್ರ ಆಡಬೇಕಾಗ್ತದೆ, ಯಾವುದು ಕೂಡ ಅಲೋ ಇರೋದಿಲ್ಲ ಇಲ್ಲಿ. ಓನ್ಲಿ ಮಾತ್ರ ಇರ್ತದೆ, ಓನ್ಲಿ ಒನ್ ಟ್ಯಾಪ್ ಅಂತ ಏನಿಲ್ಲ. ಮೆಡಿಕಿಟ್ನ ಯೂಸ್ ಮಾಡೋದಿಲ್ಲ ಅಷ್ಟೇ ಗಾಯಸಲಿ, ಮೆಡಿಕಿಟ್ನ ಯೂಸ್ ಮಾಡೋದಿಲ್ಲ, ಬಿಟ್ಟರೆ ಮೆಡಿಕಿಟ್ನ ಯೂಸ್ ಮಾಡೋದಿಲ್ಲ ಅಷ್ಟೇ, ಅದು ಬಿಟ್ಟು ಬೇರೆ ಇದು ಇಲ್ಲ. ಸೊ ನೆಕ್ಸ್ಟ್ ರೌಂಡ್ಗೆ ತೋರಿಸ್ತೀನಿ ಗಾಯಸಲಿ, ನೆಕ್ಸ್ಟ್ ರೌಂಡ್ಗೆ ತೋರಿಸ್ತೀನಿ, ದಯವಿಟ್ಟು ವೆಯ್ಟ್ ಮಾಡಿ. ಸೊ ಈಗ ಮೊದಲ ರೌಂಡ್ ಅಂತ ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ರೌಂಡಲ್ಲಿ, ಮೊದಲ ರೌಂಡ್ ಮಾತ್ರ ಎಲ್ಲರೂ ಕೂಡ ಡೆಸರ್ಟಿಗಳನ್ನೇ ಯೂಸ್ ಮಾಡಬೇಕು. ಸೊ ನೆಕ್ಸ್ಟ್ ರೌಂಡಲ್ಲಿ ನೀವು ಶಾರ್ಟ್ ರೇಂಜ್ ಯಾವ್ದು ಬೇಕಾದ್ರೂ ತೊಗೊಳ್ಳಿ ಗಾಯಸಲಿ, ಶಾರ್ಟ್ ರೇಂಜ್ ಮಾತ್ರ ಇರಬೇಕು. ಸೊ AWM ಆಗಲಿ ಅಥವಾ ಸ್ಕಾರ್, ARM ಗನ್ ಯಾವುದು ಕೂಡ ಯೂಸ್ ಇಲ್ಲ ಗಾಯಸಲಿ, SGMO ಅಥವಾ MP40 ಇಷ್ಟು ಮಾತ್ರ ಇರ್ತದೆ ಗಾಯಸಲಿ, ಅಷ್ಟನ್ನೇ ತೊಗೊಂಡು ನೀವು ಆಡಬೇಕಾಗ್ತದೆ. ಸೊ ಯಾವುದೇ ರೀತಿಯ ಗ್ರೆನೇಡ್ ಆಗಲಿ ಅಥವಾ ಫ್ಲ್ಯಾಶ್ ಬ್ಯಾಂಗ್ ಆಗಲಿ ಯೂಸ್ ಮಾಡೋಾಗಿಲ್ಲ. ಸೊ ದಯವಿಟ್ಟು ಎಲ್ಲ ಅರ್ಥ ಮಾಡ್ಕೊಳ್ಳಿ. ಎಗೇನ್ ಅವ್ರು ಬಂದರೂ ಕೂಡ ಅಷ್ಟೇ ಗಾಯಸಲಿ, ಸೊ ಅವ್ರು ಬರೋದಕ್ಕೂ ಮುಂಚೆ ನೀವು ರಶ್ ಗೇಮ್ ಪ್ಲೇ ಮಾಡಬೇಕಾಗ್ತದೆ, ಯಾವುದೇ ರೀತಿಯ ಪುಷ್ ಮಾಡೋಂಗಿಲ್ಲ. ಸೊ ಮೊದಲೇ ನೀವು ಗ್ಲೋಬಲ್ ಹಾಕಬೇಕು, ಅವರು ಗ್ಲೋಬಲ್ ಹಾಕಿದ ನಂತರ ನೆಕ್ಸ್ಟ್ ಗಾಯಸಲಿ, ಸೊ ನೆಕ್ಸ್ಟ್ ಗೇಮ್ನ ಸ್ಟಾರ್ಟ್ ಮಾಡಬೇಕು. ಅಲ್ಲಿವರೆಗೂ ನೀವು ಗೇಮ್ ಸ್ಟಾರ್ಟ್ ಮಾಡೋಂಗಿಲ್ಲ. ಸೊ ಅಪೋನೆಂಟ್ ಕೂಡ ನೀವು ಗ್ಲೋಬಲ್ನ ಹಾಕ್ಬೇಕು, ಮತ್ತು ಬೇಗ ಹಾಕ್ಬೇಕು ಗಾಯಸಲಿ, ಹಾಗಂತ ಲೇಟ್ ಮಾಡೋಂಗಿಲ್ಲ. ನೀವು ಬಂದಾದ ನಂತರ ಅಪೋನೆಂಟ್ ನಿಮಗೆ ಗ್ಲೋಬಲ್ ಹಾಕಿದ ನಂತರ ನೀವು, ಸೊ ಅಲ್ಲಿ
ಮಾಡಬೇಡಿ. ನಂತರ ಈಗ ಇಲ್ಲಿ ಗ್ಲೋವಲ್ ಹಾಕಿರ್ತೀರಾ, ಇಲ್ಲಿಂದ ಬೇಕಾದ್ರೆ ಬಂದು ನೀವು ಫೈರ್ ಮಾಡ್ಬೋದು ನೋಡಿ. ಈಗ ಹಿಂಗ ಗ್ಲೋವಲ್ ಹಾಕ್ತಾ ಇರ್ತೀವಿ. ಸೊ ನೆಕ್ಸ್ಟ್ ಇಲ್ಲಿಂದ ಬಂದು ಬೇಕಾದ್ರೆ ಫೈರ್ ಮಾಡ್ಬೋದು ನೀವು. ಓಪನ್ ಏರ್ದಲ್ಲಿ ಕೂತ್ಕೋಬೇಕು. ಆದ್ರೆ ಒನ್ ಥಿಂಗ್ ಏನಂತಂದ್ರೆ, ಸೊ ನೋಡಿ ಈ ತರ ಮರೇಲಿ ಇಲ್ಲಿ ನಿಂತ್ಕೊಂಡು ವಿತೌಟ್ ಗ್ಲೋವಲ್, ಇನ್ನೇನು ಗ್ಲೋವಲ್ ಇರೋದಿಲ್ಲ ಮರೇಲಿ ನಿಂತ್ಕೊಂಡು, ಮರೇಲಿ ನಿಂತ್ಕೊಂಡೆಲ್ಲ ಹೊಡೆಯೋಗಿಲ್ಲ. ಸೊ ಮನೆ ಒಳಗಡೆ ಹೋಗೋದು, ಮನೆ ಒಳಗಡೆ ಹೋಗ್ಬಿಟ್ಟು ಹಿಂಗೆ ನಿಂತ್ಕೊಂಡು. ಸೊ ನೀವು ಗ್ಲೋವಲ್ ಹಾಕ್ಬೇಕು, ಗ್ಲೋವಲ್ ಸಪೋರ್ಟ್. ಸೊ ಗ್ಲೋವಲ್ ಮುಂದಿಂದನೇ ಬಂದು ಹೊಡಿಬೇಕು, ಜಾಸ್ತಿ ಆಡಬೇಕು. ಆ್ಯಕ್ಚುಲಿ ಯಾವುದೇ ರೀತಿಯ ಮನೆ ಮೇಲೆ ಅರ್ಥ ಆಗಿಲ್ಲ, ಮನೆ ಮೇಲೆ ಅರ್ಥ ಆಗಿಲ್ಲ ಅಂದರೆ ಮೆಡಿಕಿಟ್ನ ಯೂಸ್ ಮಾಡೋಣ. ಮೊದಲ ರೌಂಡಿಗೆ ಆಚೆ ಹೆಚ್ಚಿಗೆ ಕೊಡಬೇಕು, ನಾನು ಮರೆತುಬಿಟ್ಟೆ. ಸೊ ಎಗೇನ್ ಈಗ ಮಾಡ್ತೀನಿ, ಆ್ಯಕ್ಚುಲಿ ಮೆಡಿಕಿಟ್ನ ಮೊದಲೇ ಆಚೆ ಕಡೆ ಹೆಚ್ಚಿಗೆ ಕೊಡಬೇಕು, ಮಿಸ್ ಮಾಡೋಗಿಲ್ಲ. ಪ್ರತಿ ಸಲ ಕೂಡ ಯಾವುದು ಕೂಡ ಮೆಡಿಕಿಟ್ನ ಯೂಸ್ ಮಾಡೋಗಿಲ್ಲ, ಆ್ಯಕ್ಚುಲಿ ಮೆಡಿಕಿಟ್ನ ಯೂಸ್ ಮಾಡೋಗಿಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ. ಸೊ ಓಪನ್ ಏರ್ದಲ್ಲಿ ಬೇಕಾದ್ರೆ ನೀವು ವಿತೌಟ್ ಏನು ಬೇಕಾದ್ರೆ ಯಾವುದೇ ರೀತಿ ಗ್ಲೋವಲ್ ಹಾಕೋದಲ್ಲೇ ಬೇಕಾದ್ರೆ ಹೊಡಿಬೋದು ಓಪನ್ ಏರ್ದಲ್ಲಿ. ಏನಂತ ಅಂದ್ರೆ ಆ ಗ್ಲೋವಲ್ ಹಾಕ್ಬಿಟ್ಟು ಹೊಡಿಬೇಕು, ಅದು ಇಂಪಾರ್ಟೆಂಟ್ ಥಿಂಗ್. ಇಲ್ಲಿ ಗ್ಲೋವಲ್ ಹಾಕ್ಬಿಟ್ಟು ಹೊಡಿಬೇಕು. ಗೊತ್ತಾಗಿದೆ ಅಂದ್ರೆ ಎಲ್ಲ ಕೂಡ ನೀವು ಶಾರ್ಟ್ ರೇಂಜ್ ಅಲ್ಲೇ ಆಡಬೇಕು, ಎಲ್ಲ ಕೂಡ ಶಾರ್ಟ್ ರೇಂಜ್ ಅಂದ್ರೆ ಶಾರ್ಟ್ ರೇಂಜ್ ಗನ್ಗಳಲ್ಲಿ ಆಡಬೇಕು ಯಾವುದೇ ಕೂಡ. ಸೊ ಡೆಸರ್ಟ್ ಈಗಲು ಮೊದಲ ರೌಂಡ್ಗೆ ಮಾತ್ರ ಯೂಸ್ ಮಾಡ್ಕೊಳ್ಬೇಕು, ಅದಾದ ನಂತರ ನೀವು ಡೆಸರ್ಟ್ ಈಗಲ್ನ ಯೂಸ್ ಮಾಡೋಗಿಲ್ಲ ಗಾಯಿಸಲಿ. ಸೊ ಮೊದಲ ರೌಂಡ್ ಆದ ನಂತರ ಸೊ ಡೆಸರ್ಟ್ ಈಗಲ್ನ ನೀವು ಯೂಸ್ ಮಾಡೋಗಿಲ್ಲ, ಓನ್ಲಿ ಶಾರ್ಟ್ ರೇಂಜಲ್ಲೇ ಯೂಸ್ ಮಾಡಬೇಕು. ಸೊ ಎಸ್ ಜಿ ಎಮ್ ಆಗಿರ್ಬೋದು ಅಥವಾ ಎಸ್ ಎಮ್ ಜಿ ಎಮ್ ಆಗಿರ್ಬೋದು, ಸೊ ಅಂಥ ಗನ್ಗಳನ್ನ ಮಾತ್ರ ಯೂಸ್ ಮಾಡ್ಬೋದು. ಸೊ ಎಕ್ಸಾಂಪಲ್ ಈಗ ಎಸ್ ಜಿ ಎಮ್ ಅಂದರೆ ಸೊ ಎಮ್ ಟೆನ್ನು, ಸೊ ಮ್ಯಾಕ್ಸ್ ಸೆವೆನ್ನು ಎಲ್ಲ ಬರ್ತದೆ. ಸೊ ಎಮ್ ಪಿ ಫೈವ್ ಯು ಎಮ್ ಪಿ ಎಲ್ಲ ಇದೆ, ಅದೆಲ್ಲ ಕೂಡ ಎಸ್ ಎಮ್ ಜಿಗಳಿಗೆ ಬರ್ತದೆ. ಸೊ ಆ ಥರ ಶಾರ್ಟ್ ರೇಂಜಲ್ಲಿ ಮಾತಾಡಬೇಕು. ಸೊ ಇಲ್ಲೂ ಬಂದಾಗ ಅಷ್ಟೇ ಗಾಯಿಸಲಿ. ಸೊ ನೀವು ನೋಡ್ಬೋದು ಇಲ್ಲಿ ಗ್ಲೋವಲ್, ಅವರು ಕೂಡ ಗ್ಲೋವಲ್ ಹಾಕಿದರೆ ನಾವು ಕೂಡ ಗ್ಲೋವಲ್ ಹಾಕಿದ್ದೀವಿ. ಸೊ ಇವಾಗಿಂದ ಗೇಮ್ ಸ್ಟಾರ್ಟ್ ಆಗ್ತದೆ. ಸೊ ಬಟ್ ನೀವಿಲ್ಲಿ ಇಲ್ಲಿ ಕೂತ್ಕೊಂಡು, ಸೊ ನೆಕ್ಸ್ಟ್ ಆಮೇಲೆ ಅವ್ರಿಗೆ ಹೋಗ್ಬೋದು. ಸೊ ಇಲ್ಲಿ ಹೋದ್ರೂ ಕೂಡ ನೀವು ಗ್ಲೋವಲ್ ಹಾಕ್ತದೆ, ನಂತರ ಬೇಕಾದ್ರೆ ನೀವು ಕೂತ್ಕೊಂಡು ಹೊಡಿಬೋದು. ಗ್ಲೋವಲ್ ನೀವು ಹಾಕಿ ಹೊಡಿಬೇಕಾಗ್ತದೆ. ಸೊ ವಿತೌಟ್ ಮರ ಇರಲಿ ಅಥವಾ ಮನೆ ಇರಲಿ, ಯಾವುದೇ ರೀತಿಯ ಈ ಥರ ಕವರ್ ತೊಗೊಂಡು ಇಲ್ಲೇ ಕಾಸು ಈ ಥರ ಹೊಡೆಯೋದಾಗಿ ಇಲ್ಲ ಇಲ್ಲ ಆಗೈತಿ. ಸೊ ನೀವು ಡೈರೆಕ್ಟು ಫೇಸ್ ಟು ಫೇಸ್ ಆಡಬೇಕು. ಸೊ ಓಪನ್ ಏರಿಯಾದಲ್ಲೇ ಬರಬೇಕು, ಓಪನ್ ಏರಿಯಾದಲ್ಲಿ ಫೇಸ್ ಟು ಫೇಸ್ ಆಡಬೇಕು. ಸೊ ಅದು ಇಂಪಾರ್ಟೆಂಟ್ ಥಿಂಗ್. ಇಲ್ಲಿ ನೀವು ಫೇಸ್ ಟು ಫೇಸ್ ಬಂದು ಆಡಬೇಕಾಗ್ತದೆ ಗಾಯಿಸಿ. ಸೊ ಫೇಸ್ ಟು ಫೇಸ್ ಇವಾಗ ಗ್ಲೋವಲ್ ಹಾಕಿದ ನಂತರ